ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 92ನೇ ಸರಣಿ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಆರ್ ಕೃಷ್ಣಶಾಸ್ತ್ರಿಗಳು ಬರೆದ ಭಾಷಣಗಳು ಮತ್ತು ಲೇಖನಗಳು ಪುಸ್ತಕದಿಂದ ಆಯ್ದ ಹರಿಶ್ಚಂದ್ರ ಕಾವ್ಯದ 2ನೇ ಭಾಗ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾವ್ಯದಲ್ಲಿ ವರ್ಣನೆ. ರಾಘವಂಕನು ತತ್ವ ವಿವೇಚನೆ ಮಾಡಿ ಚರಿತ್ರೆ ಬರೆಯಲು ಹೊರಟವನಲ್ಲ. ತನ್ನ ಕಾಲದಲ್ಲಿದ್ದ ಪೌರಾಣಿಕ ಕಥೆಯೊಂದನ್ನು ತೆಗೆದುಕೊಂಡು ಅದನ್ನು ಕಾವ್ಯವಾಗಿ ಬರೆದವನು. ಆದ್ದರಿಂದ ಅವನ ಗ್ರಂಥದಲ್ಲಿ ಪೌರಾಣಿಕ ಕಥಾಂಶಗಳ ಪರಿಪಾಕವು ಅದಕ್ಕೆ ಕಾವ್ಯದ ಮೆರುಗೂ ಕಂಡುಬರುತ್ತದೆ. ರಸವತ್ತಾದ ಕಥನ ಕ್ರಮ, ಸ್ಫುಟವಾದ ಪಾತ್ರ ಪ್ರದರ್ಶನ, ನೈಸರ್ಗಿಕವಾದ ಸಂಭಾಷಣೆಗಳು, ಭಾವ ಪ್ರಪಂಚಗಳ ಬಾಹ್ಯ ಪ್ರಪಂಚಗಳ ಖಚಿತವಾದ ವರ್ಣನೆಗಳು, ಜೀವನ ವಿಮರ್ಶೆ, ಭಾಷೆ, ಶೈಲಿ, ಇವುಗಳಲ್ಲಿ ಒಂದು ಅತಿಶಯವೂ ವ್ಯಕ್ತಿತ್ವವು ಕಂಡುಬರುತ್ತದೆ. ಕಥನ ರೀತಿ, ಪಾತ್ರ ಪ್ರದರ್ಶನ ಕ್ರಮ, ಸಂಭಾಷಣೆಗಳ ಸ್ವರೂಪ, ಇವುಗಳನ್ನು ಈ ಹಿಂದೆ ವಿವರಿಸಿದ್ದೇವೆ. ಇಲ್ಲಿ ವರ್ಣನೆಯ ರೀತಿಯನ್ನು ಒಂದೆರಡು ಉದಾಹರಣೆಗಳಿಂದ ವಿವರಿಸಬಹುದು. ಇದು ವಸಿಷ್ಠನ ವರ್ಣನೆ. ತಿಳಿಗೊಳನ ಬಳಸಿ ನಳ ನಳಿಸಿ ಬೆಳೆದಳ ಮಾವುಗಳ ತಳದ ಮಲ್ಲಿಕಾ ಮಂಟಪದ ತಣ್ಣೆಳಲ ತೆಳುಗಾಳಿಯೊಳು ಪುಣ್ಯವಪ್ಪ ಉಳಿನ ಸ್ಥಳದ ಮೇಲ ಶೋಕೆಯ ತರುವಿನ ತಳಿರ ತೊಂಗಲ ಗದ್ದುಗೆಯೊಳು ಓಲಗಂಗೊಟ್ಟು ಬಳಸಿ ಹಿಂದೆಡೆ ಬಲದೊಳಿಪ್ಪ ಮುನಿಗಳ ಕೂಡೆ ನಲಿವಿ ನಿಂ ನುಡಿವ ಪಶುಪತಿಯಂತೀರ್ಧ ಮುನಿನಾಥ ಕಣ್ಗೆಸೆದಿರ್ದನು. ಇದರಲ್ಲಿ ವಸಿಷ್ಠನ ಸಾತ್ವಿಕ ವೃತ್ತಿಯು, ಶಾಂತಿ ಪ್ರೀತಿಗಳು, ಅವಕ್ಕೆ ತಕ್ಕ ಮೃದುವಾದ ತಂಪಾದ ಬಾಹ್ಯ ಸನ್ನಿವೇಶವು ಉಚಿತವಾದ ಲಲಿತ ಪದಪುಂಜಗಳಿಂದಲೇ ಚಿತ್ರಿತವಾಗಿದೆ. ಇದು ಬೆಂಕಿಗೆ ಸಿಕ್ಕಿ ಸಾಯುವವರ ವರ್ಣನೆ. ಅಡಗಿ ಕರ್ಬೊಗೆ ಸುತ್ತಿ ದಳ್ಳುರಿಗಳೆಲೆದು ತೆಂಗಿಡಿ ಗೆರೆದ ಕೆಂಡಂಗಳಡೆಸಿ ಸುಡೆ ಮಿಡು ಮಿಡನೆ ಮಿಡುಕಿ ಬಾಯ್ಬಿಟ್ಟೊರಲಿ ಎಡೆದೊಡಲು ಮಡಿದು ಕೈಕಾಲ್ ಬೆಂದು ಸುಕ್ಕಿ ಸುಗಿದು. ಇದು ಕಾಳ್ಗಿಚ್ಚಿನ ಮತದಕ್ಕೆ ಸಿಕ್ಕಿದವರ ಹಲವು ಅವಸ್ಥೆಗಳನ್ನು ಕರುಣಾ ಭಯಾನಕಗಳಿಗೆ ಉಚಿತವಾದ ಶಬ್ದಗಳಿಂದ ವಿವರಿಸುವುದಾಗಿದೆ. ಅರ್ಥಕ್ಕೆ ಅನುರೂಪವಾದ ಶಬ್ದಾಕ್ಷರ ಪ್ರಯೋಗವು ಸಾಹಿತ್ಯದಲ್ಲಿ ಒಂದು ಗುಣವೆಂದು ಎಲ್ಲರೂ ಒಪ್ಪಿದ್ದಾರೆ. ಈ ಗುಣವು ಗಂಗಾನದಿಯ ವರ್ಣನೆಯಲ್ಲಿ ಚೆನ್ನಾಗಿ ಕಂಡುಬರುತ್ತದೆ. ಗುಳು ಗುಳಿಸಿ ಕವಿಯ ತೆರೆಗಳು ಅಳಚಿ ಕುದಿದು ಬೊಬ್ಬುಳಿ ಗುಡಲು ಮರಳಿ ಮೆರೆಹಂ ಮೆರೆದು ಮುರಿದಿಳಿದು ಹೊಳೆವ ಸುಳಿಗಳ ಬಳಗ ಮಂಬಳಸಿ ಬೋರ್ಗರೆದು ಬೊಬ್ಬಿಡುವ ತಳ್ಳಿ ಒನಲು ಸೆಳೆದು ಕೈಯಿಂದ ಹೊಯ್ಲ ಹೋರಟೆಯುಳುಕ್ಕಿ ಮುಮ್ಮಳಿಪ ತುರೆ ಬುದುಬುದುವನೊಡೆಗೊಳಸಿ ಕದರಿ ಕಣ್ಗಳ ವಟ್ಟ ಲಹರಿಗಳ ಲಗ್ಗೆಯಿಂದೆಸೆವ ನದಿಯೊಪ್ಪನ್ ಅವನದೇ ಗಳ್ವೆನು. ಇದರಲ್ಲಿರುವ ಮಾತುಗಳೆಲ್ಲ ನೀರು, ನೊರೆ, ಅಲೆ, ಸುಳಿ, ಸೆಳವು, ಹೊಳಪು, ಹೊನಲುಗಳನ್ನು ಪ್ರತಿಬಿಂಬಿಸುವಂತಿವೆ. ಹಿಡಿದ ಸಂಬಳಿಗೋಲು ಕಾರೊಡಲು ಕೆಂಗಣ್ಣು ಕುಡಿದು ಕೊಬ್ಬಿದ ಬಸುರು ದಡದಡಿಸಿ ತರಹರಿಸಿ ಒಡಿಯ ಕೆದರಿದ ತಲೆಯ ನಡಿಸಿ ಸುತ್ತಿದ ಮುಪ್ಪರಿಯ ಬಾರಿ ಕಡ್ಡಣಿಗೆ ಬಿಡದೆ ಢರ್ರನೆ ತೇಗಿ ನೆರವಿ ಇಂಬೈವ ಎಂಬ ಪದ್ಯವು 4-5 ಸಾಲಿನಲ್ಲಿ ಬಿರುನುಡಿಯ ಕಲಿ ವೀರ ಬಾಹುಕನ ಘೋರ ಚಿತ್ರವನ್ನೇ ಕಣ್ಣಿಗೆ ಕಟ್ಟುತ್ತದೆ. ಹರಿರಾಯರೊಳು ಕಾದಿ ಮಡಿದಾತನಲ್ಲ ಮುನಿವರರ ಯಾಗವ ಕಾದು ಮಡಿದಾತನಲ್ಲ ದೇವರಿಗೆ ಹಿತವಾಗಿ ಮಡಿದವನಲ್ಲ ಮಾಂಸದಾನವ ಬೇಡಿದುರ್ಗೊಡಲು ಕೊಡಲನು ಹರಿದರಿದು ಕೊಟ್ಟು ಮಡಿದವನಲ್ಲ ಹುಳ್ಳಿಯಂತರ ಹೋಗಿ ಕಾಡೊಳಗೆ ಬಡ ಹಾವು ಕಚ್ಚಿ ಮುನಿವರಿಗೆ ನಗೆಗೇಡಾಗಿ ನಿಷ್ಕಾರಣ ಮಡಿವರೇ ಎಂಬುದು ಧೀರೋದಾತ್ತ ಕ್ಷತ್ರಿಯನ ಮನೋಭಾವವನ್ನು ನೈಸರ್ಗಿಕವಾಗಿಯೇ ವರ್ಣಿಸುತ್ತದೆ. ವಿಸ್ತಾರವಾದ ವರ್ಣನೆಗಳಲ್ಲಿ ಬೇಟೆ ಮತ್ತು ಚಂದ್ರವತಿಯ ಗೋಳಾಟಗಳನ್ನು ಹೇಳಬಹುದು. ಈ ವಿಧವಾದ ವರ್ಣನೆಗಳು ಈಚಿನ ಜಯನೃಪ ಕಾವ್ಯ, ಚನ್ನಬಸವ ಪುರಾಣ, ಜೈಮಿನಿ ಭಾರತಗಳಲ್ಲೂ ಕಂಡುಬರುತ್ತದೆ. ವರ್ಣನೆಗಳಲ್ಲಿ ಹೇಗೋ ಅಲಂಕಾರ, ಕವಿ ಸಮಯ, ಚಮತ್ಕಾರಗಳಲ್ಲಿಯೂ ಹಾಗೆ ರಾಘವಾಂಕರು ತನ್ನ ತರುವಾಯ ಬಂದ ಷಟ್ಪದಿ ಕಾವ್ಯಕರ್ತರಿಗೆ ಮಾರ್ಗದರ್ಶಕನಾದನೆಂದು ತೋರುತ್ತದೆ. ನೀತಿ. ಪ್ರಾಚೀನ ಕವಿಗಳು ಸಾಮಾನ್ಯವಾಗಿ ಕಾವ್ಯ ರಮಣೀಯತೆಯೊಂದನ್ನೇ, ನೀತಿ ವಿರಹಿತವಾದ ರಸಪುಷ್ಟಿಯೊಂದನ್ನೇ ತಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು ಕಾವ್ಯ ಬರೆಯಲು ಹೊರಡುವವರಲ್ಲ. ಜೀವನದಲ್ಲಿ ಹೇಗೋ ಕಾವ್ಯದಲ್ಲೂ ಹಾಗೆ ಶ್ರೇಯಾಕಾಂಕ್ಷಿಗಳು, ಶ್ರೇಯಸ್ಸಿಗೆ ಅವಿರುದ್ಧವಲ್ಲದ ಸೌಖ್ಯವನ್ನು ಬಯಸತಕ್ಕವರು, ಧರ್ಮಾನುಗತವಾದ ಆನಂದವನ್ನು ಬೋಧಿಸತಕ್ಕವರು. ಆದ್ದರಿಂದಲೇ ರಾಘವಾಂಕನು
ಶಿವಭಕ್ತನು ಸತ್ಯಸಂಧನು ಆದ ಹರಿಶ್ಚಂದ್ರನ ಕಥೆಯನ್ನು ತನ್ನ ಕಾವ್ಯಕ್ಕೆ ವಸ್ತುವಾಗಿ ತೆಗೆದುಕೊಂಡಿದ್ದಾನೆ. ಆದರೂ ತುದಿ ಮೊದಲು ತನಕ ಹೇಳಿದ ಕಾವ್ಯರಸ ಫಲಗಳನ್ನು ಸವಿಸುವುದು ಅವನ ಮುಖ್ಯ ಉದ್ದೇಶವೇ ಹೊರತು ಧರ್ಮೋಪದೇಶಗಳನ್ನು ಕೊಡುವುದಲ್ಲ. ಆದ್ದರಿಂದ ಗ್ರಂಥದ ಮಧ್ಯೆ ಅವಕಾಶವಿರುವ ಕಡೆಯಲ್ಲಿಯೂ ಕೂಡ ಎಲ್ಲಿಯೂ ಪುರಾಣ ಕಾವ್ಯಗಳಲ್ಲಿ ಕಂಡು ಬರುವಂಥ ವಿಸ್ತಾರವಾದ ಉಪನ್ಯಾಸಗಳಿಲ್ಲ, ಧರ್ಮೋಪನ್ಯಾಸಗಳಿಲ್ಲ. ಅವೆಲ್ಲದರ ಸಾರ ಅವನು ಸತ್ಯದ ಮಹಿಮೆಯನ್ನು ಎತ್ತಿ ಹಿಡಿದಿದ್ದಾನೆ. ಸತ್ಯವು ಪರಮಾತ್ಮ ಸ್ವರೂಪ, ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಶ್ರುತಿ ಸಾರುತ್ತದೆ. ಆ ವಾಕ್ಯವನ್ನು ನಿರುತ್ತ ಮಾಡಿದ ವೇದ ಪ್ರಮಾಣ ಪುರುಷ ಹರಿಶ್ಚಂದ್ರ ಸತ್ಯ. ಹರಿಶ್ಚಂದ್ರ ಸತ್ಯ, ದಾನ, ಶಾಂತಿ, ಕ್ಷಮೆ ಮುಂತಾದ ಗುಣಗಳಿಂದ ತುಂಬಿದ ಆತನ ಪುಣ್ಯ ಕಥೆಯನ್ನು ಕೇಳಿ ಆತನ ಪೊಗಳ್ದು ಜನ ಬದುಕಬೇಕೆಂಬುದು ಅವನ ಆಶಯ. ಸತ್ಯವು ಧರ್ಮದ ಸಾರ. ಆದ್ದರಿಂದ ಇಹವೂ ಉಂಟು, ಪರವೂ ಉಂಟು. ಹುಸಿಯೇ ಹೊಲೆ, ಅತಿ ಹುಸಿವನತಿ ಹೊಲೆಯ, ಹುಸಿಯದಿಯ ಹೊಲೆಯನೆನ್ನುತ ಯತಿವರಂ, ಹುಸಿದು ಮಾಡುವ ಮಹಾಯಜ್ಞ ಶತವೈದೆ ಪಂಚ ಪಾತಕ, ಸತ್ಯವೆರಸಿದನ್ಯಾಯವದು ಲಿಂಗಾರ್ಚನೆ ಶ್ರುತಿಮತವದು ಎಂದು ಪಾರ್ವತಿ ಪತಿಯ ಬಾಯಿಯಲ್ಲಿ ಹೇಳಿಸಿದ್ದಾನೆ. ಅನೃತವರಿಯದ ಹೊಲೆಯ ನಮ್ ನೆನೆಯ ಪುಣ್ಯ, ಸತ್ಯವಿಲ್ಲದ ಕುಲಾಚಾರವು ಸದಾಚಾರವಲ್ಲ, ಘನಸತ್ಯವೇ ಜೀವ ವೆಂದಿರ್ದ ಹೊಲೆಯನ ಸೇವೆ ಗುರು ಸೇವೆ, ಹೊಲೆ ವೇಷ ಪಾವನ ಪುಣ್ಯವೇಷ. ಎಂಥ ಉತ್ತಮ ಕುಲದಲ್ಲಿ ಹುಟ್ಟಿದರೂ ತ್ರಿಶಂಕುವಿನಂತೆ ಅವಗುಣಗಳಂ ಸಂಗದಿಂ ಕುಲ ಹಸಗೆಟ್ಟು ಚಾಂಡಾಲನಾಗಬಹುದು. ಅವನ ಹೊಟ್ಟೆಯಲ್ಲಿ ಹುಟ್ಟಿದವನಾದರೂ ಹರಿಶ್ಚಂದ್ರನಂಥವನು ಗುಣಸಹಚಾರ್ಯದಿಂದ ಕೆಚ್ಚಲ ಮಾಂಸದ ಮೂಲಕ ಬಂದ ಹಾಲಿನ ಹಾಗೂ ಜೇನು ನೊಣಗಳ ಮೂಲಕ ಬಂದ ಮಧುವಿನ ಹಾಗೂ ಸರ್ವಗ್ರಾಹ್ಯನೂ ಪೂಜ್ಯನೂ ಆಗುತ್ತಾನೆ. ಆದ್ದರಿಂದ ಗುಣದ ಮುಂದೆ ಜಾತಿ ಕುಲಗಳಿಲ್ಲ. ಬ್ರಹ್ಮ ಋಷಿಯಾಗಬೇಕಾದರೆ ಒಳಗೆ ನಿರ್ಮಲನಾಗಬೇಕು, ಶಾಂತಿ ದಾಂತಿಗಳು ಬೇಕು. ಅದಿಲ್ಲದಿದ್ದರೆ, ಅತಿ ಕೋಪಾದಿಗಳಿದ್ದರೆ ಅದೇ ಮುನಿಗೆ ಕೊಲೆ. ಇದು ಪ್ರಸಂಗ ಬಂದಾಗ ಅಲ್ಲಲ್ಲಿ ಹರಿಶ್ಚಂದ್ರ ಕಾವ್ಯವು ಮಾಡಿರುವ ಗುಣಕರ್ಮ ಜಾತಿ ಕುಲಾದಿಗಳ ಪರಿಶೀಲನೆ. ಇದು ಸರ್ವ ಸಮೃದ್ಧವೂ ಉದಾರವೂ ಆದ ಅಭಿಪ್ರಾಯವಾಗಿದೆ. ರಾಘವಾಂಕನು ಬಸವಣ್ಣನವರ ಪಂಥಕ್ಕೆ ಸೇರಿದ್ದನು ಬಿಟ್ಟಿದ್ದನು ಅಂತಃಶುದ್ಧಿ ಸತ್ಯ ಸದಾಚಾರಾದಿಗಳನ್ನು ಅವರ ಉಪದೇಶಗಳಿಂದ ಉಜ್ವಲ ಮಾಡಿಕೊಂಡನು ಬಿಟ್ಟನು. ಈಗ ನಿರ್ಧಾರ ಮಾಡಿ ಹೇಳುವುದು ಸಾಧ್ಯವಿಲ್ಲವಾದರೂ ಪೂರ್ವೋಕ್ತ ಗುಣ ಕರ್ಮ ಪರಿಶೀಲನೆಯಿಂದ ಅವನು ವಿಚಾರ ಪರಿಪ್ಲುತವಾಗಿದ್ದ ಸತ್ಯ ಧರ್ಮಗಳ ತಿರುಳುಗಳನ್ನು ಕಾಣಬೇಕೆಂದಿದ್ದ ಸಿದ್ಧರಾಮ, ಅಲ್ಲಮ, ಬಸವೇಶ್ವರ ಮುಂತಾದ ಧರ್ಮ ಜ್ಯೋತಿಗಳ ಕಾಲದಲ್ಲಿ ಜಾತಿ ಕುಲಗಳನ್ನು ಆತ್ಮ ಗುಣಗಳ ದೃಷ್ಟಿಯಿಂದ ತೀರ್ಮಾನ ಮಾಡಬೇಕಾದ ಆ ಕಾಲದ ಉದಾರ ವಾತಾವರಣದಲ್ಲಿ ಇದ್ದನೆಂದು ಹೇಳಬಹುದು. ತಾವು ಸರಿಯೆಂದು ನಂಬಿದ ಅಭಿಪ್ರಾಯವನ್ನು ಮನೋವಾಕ್ಕಾಯಗಳಿಂದ ಸಾಧಿಸುತ್ತಾ ತಮ್ಮ ಧ್ಯೇಯ ಸಾಧನೆಗಾಗಿ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟು ಕೊನೆಗೆ ಜೀವವನ್ನೂ ತೆತ್ತವರು ಚರಿತ್ರೆಗೆ ಅಪರಿಚಿತರಲ್ಲ. ಹರಿಶ್ಚಂದ್ರನು ಅಂಥವನೊಬ್ಬ ಮಹಾಪುರುಷ. ಅವನು ಕೇವಲ ಕವಿಕಲ್ಪನೆ, ಐತಿಹಾಸಿಕ ವ್ಯಕ್ತಿ ಏನಲ್ಲ ಎಂದುಕೊಂಡರೂ ಅವನ ಧ್ಯೇಯ, ಅವನ ಆದರ್ಶ ಇವು ಕುಸಿಯುವ ಹಾಗಿಲ್ಲ. ಒಂದು ಸತ್ಕಾರ್ಯವನ್ನು ಹಿಡಿದರೆ ಅದು ಎಷ್ಟು ಉತ್ತಮವಾಗಿರಲಿ, ಅದನ್ನು ಕೈಗೊಂಡವನು ಎಷ್ಟು ಒಳ್ಳೆಯವನಾಗಿರಲಿ, ಅದನ್ನು ಸಾಧಿಸಬೇಕಾದರೆ ಕಷ್ಟಗಳು ಒದಗಬಹುದು. ಶ್ರೇಯಾಂಸಿ ಬಹು ವಿಜ್ಞಾನಿ, ಕಷ್ಟ ಯಾರಿಗೂ ತಪ್ಪದು. ಅದು ನಮ್ಮ ದುಷ್ಕರ್ಮದಿಂದ ಬರುತ್ತದೆಯೋ ವಿಧಿಯಿಂದ ಒದಗುತ್ತದೆಯೋ ಅಂತೂ ಕಷ್ಟ ಬರುತ್ತದೆ, ಅನಿರೀಕ್ಷಿತವಾಗಿ ಬರುತ್ತದೆ. ಅದು ಬಂದಾಗ ನಿರಾಶೆಗೂ ಚಾಪಲ್ಯಕ್ಕೂ ಒಳಗಾಗದೆ ಧರ್ಮದಲ್ಲಿದ್ದರೆ ಬೆಟ್ಟದ ಹಾಗೆ ಕವಿದದ್ದು ಮಂಜಿನ ಹಾಗೆ ಕರಗಿ ಹೋಗುತ್ತದೆ. ಆ ಕಷ್ಟದಿಂದ ಬರುವ ಶಿಕ್ಷಣಾನುಭವದಲ್ಲಿ ಮನುಷ್ಯನು ತನ್ನ ಲೋಪದೋಷಗಳನ್ನು ಕಳೆದುಕೊಂಡು ಪುಟಕ್ಕೆ ಹಾಕಿ ತೆಗೆದ ಚಿನ್ನದಂತಾಗುತ್ತಾನೆ. ಹರಿಶ್ಚಂದ್ರನ ಕತೆ ಇದಕ್ಕೊಂದು ಉತ್ತಮವಾದ ಉದಾಹರಣೆ. ಶೈಲಿ. ಹರಿಶ್ಚಂದ್ರ ಕಾವ್ಯದ ಪ್ರೌಢಿಮೆಯನ್ನು, ಅಲಂಕಾರ ಚಮತ್ಕಾರಗಳನ್ನು ನೋಡಿದರೆ ರಾಘವಾಂಕನು ಉಪಯೋಗಿಸಿರುವ ಸಂಸ್ಕೃತ ಪದಗಳು ಬಹು ಸುಲಭವಾದವು ಮತ್ತು ಕೇವಲ ಸ್ವಲ್ಪ ಎಂದು ಹೇಳಬಹುದು. ಇಂಥ ಸಂದರ್ಭಗಳಲ್ಲಿ ಲಕ್ಷ್ಮೀಶ ಮುಂತಾದವರು ಹೆಚ್ಚು ಕಠಿಣವಾದ ಮತ್ತು ಅನೇಕ ಸಂಸ್ಕೃತ ಶಬ್ದಗಳನ್ನು ಉಪಯೋಗಿಸಿ ಇರುವುದರಿಂದ ಅವರ ಗ್ರಂಥಗಳು ಇಷ್ಟು ಸುಲಭ ಗ್ರಾಹ್ಯವಾಗಿಲ್ಲ. ರಾಘವಾಂಕರಿಗೆ ಸಂಸ್ಕೃತದ ಮೇಲೆ ದ್ವೇಷವಿತ್ತೆಂದಾಗಲಿ, ಕನ್ನಡದ ಮೇಲೆ ಅತಿಯಾದ ಮಮತೆ ಇತ್ತೆಂದಾಗಲಿ ಹೇಳುವುದಿಲ್ಲ. ಆಗಿನ ಕಾಲದಲ್ಲಿ ಮತ ವಿಚಾರಗಳು, ಸಾಹಿತ್ಯವು ಜನಸಾಮಾನ್ಯರಲ್ಲಿ ಒಳಹೊಕ್ಕು ಅವರಿಗೆ ಸುಗಮವಾದ ರೂಪದಲ್ಲಿ ಪ್ರವಹಿಸುತ್ತಿದ್ದವು. ಇದು ಸ್ಪಷ್ಟವಾಗಿಯೂ ವಿಶೇಷವಾಗಿಯೂ ಕಂಡುಬರುವುದು ಆಗಿನ ವಚನಗಳಲ್ಲಿ. ರಾಘವಾಂಕನು ಮೂರು ಕಾವ್ಯಗಳು ವಾರ್ಧಿಕ ಷಟ್ಪದಿಯಲ್ಲಿವೆ. ಅನುಭಾವ ಶಿಖಾಮಣಿಯನ್ನು ಬರೆದ ನಾರಸಿಂಹನು ತನ್ನ ಗ್ರಂಥವನ್ನು ರಾಘವಾಂಕನ ಶರಷಟ್ಪದಿ ರೂಪವಾದ ಗ್ರಂಥದ ಆಧಾರದ ಮೇಲೆ ಬರೆದುದಾಗಿ ಹೇಳುತ್ತಾನೆ. ಆದ್ದರಿಂದ ರಾಘವಾಂಕನು ಮಿಕ್ಕಾದ ಷಟ್ಪದಿಗಳಲ್ಲಿ ಗ್ರಂಥವನ್ನು ಬರೆಯದಿದ್ದರೂ ಮಿಕ್ಕಾದ
ಷಟ್ಪದಿಗಳಲ್ಲಿ ಗ್ರಂಥವನ್ನು ಬರೆದಿದ್ದರೂ ಬರೆದಿರಬಹುದು. ಅಂತ ವಾರ್ಧಕ ಷಟ್ಪದಿಯಲ್ಲಿ ಬರೆಯುವುದರಲ್ಲಿ ಅವನು ಪಳಗಿದ ಕೈ ಎಂದು ಹೇಳಬಹುದು. ಪ್ರಾಸಕ್ಕೋಸ್ಕರ ಪದ ಪೂರಣಕ್ಕಾಗಲಿ ಅವನು ಎಲ್ಲಿಯೂ ಕಷ್ಟಪಟ್ಟಿರುವಂತೆ ತೋರುವುದಿಲ್ಲ. ಮಾತುಗಳ ಹೊಂದಾಣಿಕೆಯು ಜೋಡಿಕೆಯು ಚೆನ್ನಾಗಿದೆ. ಷಟ್ಪದಿಯು ಅಚ್ಚಗನ್ನಡ ವೃತ್ತ ಎಂದರೆ ಸಂಸ್ಕೃತದಿಂದ ತೆಗೆದುಕೊಂಡಿಲ್ಲ. ರಾಘವಾಂಕನು ಇದನ್ನು ಹಿಡಿದಿರುವುದು ಆಗಿನ ಕಾಲದ ಸಾಹಿತ್ಯದ ವಿಶೇಷವಾಗಿ ವೀರಶೈವ ಸಾಹಿತ್ಯದ ಸರಳತೆಯನ್ನು ಜನಪ್ರಿಯತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಬಹುದು. ಇವತ್ತಿಗೂ ಜನಪ್ರಿಯವಾದ ಎಷ್ಟೋ ಹಾಡುಗಳು, ಪದ್ಯಗಳು, ಯಕ್ಷಗಾನ ಷಟ್ಪದಿಗಳು, ಸಾಂಗತ್ಯ, ಚೌಪದಿ, ತ್ರಿಪದಿ ಮುಂತಾದವು ಕನ್ನಡ ವೃತ್ತಗಳಲ್ಲೇ ಇವೆ. ರಾಘವಾಂಕನಿಗೆ ಹಿಂದೆ ಬರೆದ ಕನ್ನಡ ಷಟ್ಪದಿ ಗ್ರಂಥಗಳು ದೊರೆತಿಲ್ಲ. ಅದುವರೆಗೆ ಆದ್ಯಂತವಾಗಿ ಅಚ್ಚ ಕನ್ನಡ ವೃತ್ತಗಳನ್ನೇ ಉಪಯೋಗಿಸಿ ಪ್ರೌಢ ಕಾವ್ಯಗಳನ್ನು ಬರೆಯುತ್ತಿರಲಿಲ್ಲವೆಂದು ತೋರುತ್ತದೆ. ಚಂಪು ಕಾವ್ಯಗಳಿದ್ದ ವಿದ್ವದ್ ಗೌರವವು ಅವಕ್ಕೆ ಇನ್ನೂ ಬಂದಿದ್ದಿರಲಾರದು. ಆದ್ದರಿಂದ ಹರೀಶ್ವರನು ರಗಳೆಯ ಕವಿ ಎಂದು ಹಾಸ್ಯಕ್ಕೆ ಗುರಿಯಾಗಿದ್ದರೂ ಇದ್ದಿರಬಹುದು. ಅವನು ವಸ್ತುಕ, ವರ್ಣಕ ಈ ಎರಡು ವಿಧವಾದ ಕಾವ್ಯಗಳನ್ನು ಬರೆದು ಪ್ರಸಿದ್ಧನಾದನು. ರಾಘವಾಂಕನು ಉಭಯ ಕವಿ ಕಮಲ ರವಿ ಆದ ಪಂಡಿತನಾಗಿದ್ದರೂ ಸಂಸ್ಕೃತ ಶಬ್ದ ಸಂಪತ್ತಿನಲ್ಲಿ ಹರೀಶ್ವರನಿಗೇನು ಕಡಿಮೆ ಇಲ್ಲದವನಾಗಿದ್ದು ತನ್ನ ಗ್ರಂಥಗಳನ್ನೆಲ್ಲ ಷಟ್ಪದಿಯಲ್ಲಿ ವರ್ಣಕ ಕಾವ್ಯವಾಗಿ ಬರೆದಿರುವಂತೆ ತೋರುತ್ತದೆ. ಅವನು ಕನ್ನಡಿಗರಲ್ಲಿ ಬಳಕೆಯಾಗಿರುವ ಮಾತುಕತೆ, ಸಾಮತಿ, ಸಾದೃಶ್ಯಗಳನ್ನು ವಿಶೇಷವಾಗಿ ಉಪಯೋಗಿಸುತ್ತಾನೆ. ಆದರೂ ಅವನಲ್ಲಿ ಚಂಪುಕಾರರ ಮತಿಯ ಬಿಗಿಯು, ಸೌಷ್ಠವ, ನಿಷ್ಕೃಷ್ಪತೆಗಳು ಕಂಡುಬರುತ್ತವೆ ಹೊರತು ಷಟ್ಪದಿಕಾರನ ಶೈಲಿಯಲ್ಲಿ ಪರಿಚಿತವಾಗಿರುವ ವಿಶೃಂಖಲತೆಯು, ಸ್ವಚ್ಛಂದ್ಯವು ಕಂಡುಬರುವುದಿಲ್ಲ. ರಘುವಾಂಕನು ಷಟ್ಪದಿಯಲ್ಲಿಯೇ ತನ್ನ ಗ್ರಂಥಗಳನ್ನು ಬರೆದು ಅವುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಪ್ರಸಾರಗಳನ್ನು ತಂದಿದ್ದರಿಂದ ಈತನೇ ಅವುಗಳನ್ನು ನಿರ್ಮಿಸಿದನು ಎಂದು ಪ್ರತೀತಿ ಬಂದಿರುವಂತೆ ಕಾಣುತ್ತದೆ. ಆದರೆ ರಾಘವಾಂಕನು ಷಟ್ಪದಿಯನ್ನು ನಿರ್ಮಿಸಿದನೆಂದು ಹೇಳುವುದಕ್ಕೆ ಆಧಾರವಿಲ್ಲ, ಸರಿಯಾದ ಆಧಾರವಿಲ್ಲ. ಸಾಂಗತ್ಯ, ತ್ರಿಪದಿ, ಚೌಪದಿ ಮುಂತಾದವುಗಳಂತೆ ಷಟ್ಪದಿಯು ಅಚ್ಚ ಕನ್ನಡ ಕಾವ್ಯ ವೃತ್ತವಾಗಿದ್ದು ಬಹಳ ಹಿಂದಿನಿಂದಲೂ ಕನ್ನಡಿಗರಲ್ಲಿ ರೂಢವಾಗಿದ್ದಂತೆ ತೋರುತ್ತದೆ. ಆದರೆ ಅದು ರಾಘವಾಂಕನ ಕಾಲದವರೆಗೆ ವಿಶೇಷವಾಗಿ ಪ್ರೌಢ ಕಾವ್ಯದಲ್ಲಿ ಪ್ರಚಾರಕ್ಕೆ ಬಂದಿರಲಾರದು. ಈ ಕಾಲಕ್ಕೆ ಹಿಂದೆ ಇರುವ ಚಂಪು ಗ್ರಂಥ ಪ್ರಚುರತೆಯನ್ನು ನೋಡಿದರೆ ಹೀಗೆನಿಸುತ್ತದೆ, ಅಂಥ ಷಟ್ಪದಿ ಗ್ರಂಥಗಳಿದ್ದರೆ ಇದುವರೆಗೆ ಅದು ಸಿಕ್ಕಿಲ್ಲ. ಷಟ್ಪದಿಯು ರಾಘವಾಂಕನ ಕಾಲಕ್ಕಿಂತ ಹಿಂದೆಯೇ ಕನ್ನಡದಲ್ಲಿ ಹುಟ್ಟಿ ಬೆಳೆದಿತ್ತು ಎಂಬುದಕ್ಕೆ ನಾಗವರ್ಮನ ಚಂದೋಂಬುದಿಯೇ ಸಾಕ್ಷಿಯಾಗಿದೆ. ಅದರಲ್ಲಿ ಅವನು ಮದನವತಿ ಯಕ್ಕರಂ ಚೌಪದಿ ಗೀತಿಕೆ ಏಳೆ ತಿವದಿಯುತ್ಸಾಹಂ ಷಟ್ಪದಿ ಯಕ್ಕರಿಕೆ ಕರಂ ಚೆಲ್ವದ ವಿಧ ಚಂದೋವತ್ವತಂಸ ಮಬ್ಜಾಬ್ದಳಾಕ್ಷಿ ಎಂದು ಕನ್ನಡ ವೃತ್ತಗಳ ಹೆಸರನ್ನೆಲ್ಲ ಹೇಳಿ ಅವುಗಳಿಗೆ ಲಕ್ಷಣವನ್ನು, ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಈ ಪದ್ಯವು ಪ್ರಕ್ಷಿಪ್ತವೆಂದು ಹೇಳಲು ಸರಿಯಾದ ಪ್ರಮಾಣವಿಲ್ಲ. ನಾಗವರ್ಮನ ಕಾಲಕ್ಕೆ ಇದ್ದುದು ಷರಷಟ್ಪದಿ ಎಂದೇ ಎಂದು ಮೇಲಣ ಪದ್ಯದಲ್ಲಿ ಷಟ್ಪದಿ ಎಂದರೆ ಷರಷಟ್ಪದಿ ಎಂದೇ ಅರ್ಥವೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಇದು ಮಿಕ್ಕ ಷಟ್ಪದಿಗಳಿದ್ದರೆ ಅವು ಆಗ ಎಷ್ಟರ ಮಟ್ಟಿಗೆ ಪ್ರೌಢ ಕವಿಗಳಿಂದ ಸಾಹಿತ್ಯದಲ್ಲಿ ಪ್ರಯುಕ್ತವಾಗಿ ಲಕ್ಷಣ ಗ್ರಂಥಕಾರರಿಂದ ಪರಿಗೃಹಿತವಾಗಿದ್ದವೋ ತಿಳಿಯದು. ಗ್ರಂಥಸ್ಥವಾಗಿರುವ ಪ್ರಯೋಗಗಳನ್ನೇ ಉದಾಹರಿಸುವುದು ಲಾಕ್ಷಣಿಕರ ಪದ್ಧತಿ. ಆದ್ದರಿಂದ ಮಿಕ್ಕ ಷಟ್ಪದಿಗಳು ನಾಗವರ್ಮನಿಗಿಂತ ಹಿಂದೆ ಹಾಡು ಹಸೆಗಳಲ್ಲಿ ಮಾತ್ರ ಇದ್ದಿರಬಹುದು, ಅಥವಾ 12-13 ಶತಮಾನದಲ್ಲಿ ವರ್ಣಕ ಕಾವ್ಯಗಳು ಪ್ರಚಾರಕ್ಕೆ ಬಂದ ಹಾಗೆಲ್ಲ ಹುಟ್ಟಿ ಬೆಳೆದು ಬಂದಿರಬಹುದು. ಹೀಗೆ ಅವು ಹುಟ್ಟಿ ಬೆಳೆಯುವುದಕ್ಕೆ ಆಗ ಕೆಲವು ಅನುಕೂಲಗಳಿದ್ದವು. ಷರಷಟ್ಪದಿಯ ಮೇಲ್ಪಂಕ್ತಿ ಇತ್ತು. ಸಣ್ಣ ಪಾದದ ಒಂದೂವರೆಯಷ್ಟನ್ನು ಒಂದು ಗುರುವನ್ನು ಸೇರಿಸಿ ಒಂದು ದೊಡ್ಡ ಪಾದವನ್ನು ಮಾಡುವ ಪದ್ಧತಿ ಕಂದದಲ್ಲಿ ಇತ್ತು. ಪ್ರತಿ ಪಾದಕ್ಕೂ 4-4 ಮಾತ್ರಗಣಗಳನ್ನು ಉಪಯೋಗಿಸಿ ರಚಿತವಾದ ರಗಳೆಗಳಿದ್ದವು. ಪಾದಕ್ಕೆ 20 ಮಾತ್ರೆಗಳುಳ್ಳ ಇಂಥ ಲಲಿತ ರಗಳೆಗಳನ್ನು ಹರಿಹರನು ಬಸವರಾಜದೇವ ರಗಳೆಯಲ್ಲಿ ಆಗಲೇ ಪೂರ್ಣ ಸ್ಥಳದಲ್ಲಿ ಧಾರಾಳವಾಗಿ ಉಪಯೋಗಿಸುತ್ತಿದ್ದನು. ಇದಕ್ಕೂ ವಾರ್ಧಕ ಷಟ್ಪದಿಗೂ ಬಹುದೂರವಿಲ್ಲ. ಇದೇ ಈಗ ಅಂತ್ಯಪ್ರಾಸವಿಲ್ಲದ ಸರಳ ರಗಳೆ ಎಂದು ಯಮನ ಸೋಲು, ನಾಗರಿಕ ಮುಂತಾದ ಕಾವ್ಯಗಳಲ್ಲಿ ಉಪಯೋಗಿಸಲ್ಪಡುತ್ತಿದೆ. ಹರಿಹರನು ಕಾರ್ಯಪ್ರಯೋಗಗಳಲ್ಲಿ ಧೈರ್ಯ ಮಾಡಿದಂತೆ ಛಂದೋಮಾರ್ಗದಲ್ಲಿಯೂ ಧೈರ್ಯ ಮಾಡಿ ಹಿಂದೆ ಪ್ರಾಸಂಗಿಕವಾಗಿ ಉಪಯೋಗದಲ್ಲಿದ್ದ ರಗಳೆಗಳಿಗೆ ಪ್ರಾಧಾನ್ಯವನ್ನು ಕೊಟ್ಟ ಮೇಲೆ ಅವನ ಶಿಷ್ಯನಾದ ರಾಘವಾಂಕನು ಅಲ್ಲಿಂದ ಮುಂದಕ್ಕೆ ಮುಂದೆ ಒಂದು ಹೆಜ್ಜೆ ಇಟ್ಟು ವಾರ್ಧಕ ಷಟ್ಪದಿಯನ್ನು ಕಲ್ಪಿಸಿಕೊಂಡಿದ್ದರೂ ಕಲ್ಪಿಸಿಕೊಂಡಿರಬಹುದು. ಒಂದೊಂದು ಪದ್ಯದಿಂದ ಆಯಾ ಸಂಧ್ಯ ಕಥಾ ಸಾರಾಂಶವನ್ನು ತಿಳಿಸುವ ಪದ್ಧತಿಯನ್ನು ಹರಿಹರನು ತನ್ನ ರಗಳೆಗಳಲ್ಲಿ ಕಾವ್ಯಗಳಲ್ಲಿ ಆಗಲೇ ತಂದಿದ್ದನು. ಆದರೆ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿಯು ಅನುಭವವಿಲ್ಲದವನ ಕೈಯಲ್ಲಿ ಸಿಕ್ಕಿದ ಹೊಸ ಪ್ರಯೋಗವೆನ್ನಿಸುವುದಿಲ್ಲ. ಇದರಿಷ್ಟರಿಂದಲೇ ಅವನ ಹಿಂದೆ ಇದು ಉಪಯೋಗದಲ್ಲಿತ್ತೆಂದು ಹೇಳಲೂ ಆಗದು. ಏಕೆಂದರೆ ಛಂದಸ್ಸಿನ ತಾನವನ್ನು, ದಾಟಿಯನ್ನು ಮನಗಂಡ ಭಾಷಾ ನಿಪುಣನು
ಯಾವ ಹೊಸ ವೃತ್ತವನ್ನಾದರೂ ಹಳೆಯದರಷ್ಟೇ ಚೆನ್ನಾಗಿ ಬರೆಯುವನು. ಹೀಗೆ ರಾಘವಾಂಕನು ಷಟ್ಪದಿಯ ನಿರ್ಮಾಪಕನೆಂದು ಹೇಳಲಾಗದಿದ್ದರೂ ಷಟ್ಪದಿ ಸಂಪ್ರದಾಯಕ ಸ್ಥಾಪಕನೆಂದು ಹೇಳಬಹುದು. ಚಂಪು ಸಂಪ್ರದಾಯಕ್ಕೆ ಸಂಪಾದಿಯಾಗಿದ್ದ ಜೈನ ಕವಿಗಳು ಹೇಗೆ ಸ್ಥಾಪಕರಾದರು, ಹಾಗೆ ಷಟ್ಪದಿ ಸಂಪ್ರದಾಯಕ್ಕೆ, ಅದರಲ್ಲೂ ವಾರ್ಧಕ ಷಟ್ಪದಿಯ ಸಂಪ್ರದಾಯಕ್ಕೆ ರಾಘವಾಂಕಾದಿಯಾದ ವೀರಶೈವ ಕವಿಗಳು ಸ್ಥಾಪಕರಾದರೆಂದು ಹೇಳಬಹುದು. ಆದ್ದರಿಂದಲೇ ಇಲ್ಲಿಂದ ಮುಂದೆ ಬಂದ ಚನ್ನಬಸವ ಪುರಾಣ, ಜೈಮಿನಿ ಭಾರತ ಮುಂತಾದ ಪ್ರಸಿದ್ಧ ವಾರ್ಧಕ ಷಟ್ಪದಿ ಗ್ರಂಥಗಳೆಲ್ಲ ಭಾಷಾ ಶೈಲಿ, ವರ್ಣನೆ, ಅಲಂಕಾರ, ಚಮತ್ಕಾರಗಳಲ್ಲಿ ಹರಿಶ್ಚಂದ್ರ ಚರಿತೆಯನ್ನೇ ಹೋಲುತ್ತವೆ. ಚಂಪುಗಳ ಭಾಷೆ ಓಜಸ್ವಿಯಾದ ಸಂಸ್ಕೃತವನ್ನು ಬಿಕ್ಕಟ್ಟಾದ ಹಳಗನ್ನನವನ್ನೂ ಬೆರೆಸಿ ಎರಕ ಹೊಯ್ದಂತಿರುತ್ತದೆ. ಷಟ್ಪದಿಯಲ್ಲಿ ಆ ಶೈಲಿ ಷಟ್ಪದಿಗಳಲ್ಲಿ ಈ ಶೈಲಿ ಅಲ್ಲಲ್ಲಿ ಬಂದರೂ ಒಟ್ಟಿನ ಮೇಲೆ ಅರಳಿದ ಹೂಗೊಂಚದಲ್ಲಿರುವಂಥ ವಿಕಾಸ ಲಘುತ್ವ ಮೃದುತ್ವಗಳೇ ಹೆಚ್ಚು. ಇದನ್ನು ಪಡೆಯಲು ಷಟ್ಪದಿಕರ್ತರು ಹಳಗನ್ನಡದಿಂದ ಮೊದಲು ಮಾಡಿಕೊಂಡು ಹೊಸಗನ್ನಡದವರೆಗೆ ಪ್ರತಿಯೊಂದು ಕಾಲದ ರೂಪಗಳನ್ನು ಉಪಯೋಗಿಸುತ್ತಾರೆ. ಈ ಭಾಷಾ ಪದ್ಧತಿಯು ಹರಿಶ್ಚಂದ್ರ ಕಾವ್ಯದಲ್ಲೇ ಕಂಡುಬರುತ್ತದೆ. ರಾಘವಾಂಕನು ತನ್ನ ಗುರುವನ್ನು ಅನುಸರಿಸಿ ಳ ಳ ರೇ ಫಳ ಳ ಭೇದವನ್ನು ಬಿಟ್ಟಿದ್ದಾನೆ. ರಾಸಸ್ಥಾನದಲ್ಲಿ ಇವು ಬೆರೆದೇ ಬರುತ್ತದೆ. ಹರಿಶ್ಚಂದ್ರ ದೈವದ ಮಧ್ಯದೊಳು ದೇವರು ಕಣ್ಣಲಿ ಸಾವಡಂ ಇರ್ದನು ಕಲಿತಂ ಕಾಣೆ ಸಾಧಿಸುವ ಹೇಳಿಗೆ ಬಿದ್ದು ಒಮ್ಮೆ ಕಲು ಹೊದ್ದು ಬಪ್ಪ ಇಹ ಮುಂತಾದ ಶಬ್ದ ರೂಪಗಳನ್ನು ಅಂತವು ಎಷ್ಟು ಹೆಚ್ಚಾಗಿ ಬರುತ್ತವೆ ಎಂದು ನೋಡಿದರೆ ರಾಘವಾಂಕನು ಹಳೆಗನ್ನಡದ ರೂಪಗಳ ಜೊತೆಗೆ ನಡುಗನ್ನಡ ಹೊಸಗನ್ನಡ ರೂಪಗಳನ್ನು ವಿಶೇಷವಾಗಿ ಉಪಯೋಗಿಸುತ್ತಿದ್ದಾನೆ ಎನ್ನುವುದು ಗೊತ್ತಾಗುತ್ತದೆ. ಪ್ರೌಢ ಕವಿಗಳು ಹೀಗೆ ಹೊಸ ರೂಪ, ಹೊಸ ಪ್ರಯೋಗ, ಹೊಸ ರೂಢಿಗಳು ಮುಂತಾದವುಗಳನ್ನು ಹೆಚ್ಚು ಸ್ವಾತಂತ್ರ್ಯದಿಂದ ಪ್ರಚಾರಕ್ಕೆ ತಂದ ಹಾಗೆಲ್ಲ ಭಾಷೆಯು ಚಿಗುರಿ ಹಬ್ಬಿ ಬೆಳೆಯುತ್ತದೆ. ಷಟ್ಪದಿಕಾರರಿಗೆ ಇದಕ್ಕಾಗಿ ಬರುವ ಕೀರ್ತಿಯಲ್ಲಿ ಒಂದು ದೊಡ್ಡ ಭಾಗವು ಈ ಸಂಪ್ರದಾಯಕ್ಕೆ ಮೂಲಕರ್ತರಾದ ಒಬ್ಬ ರಾಘವಾಂಕನಿಗೆ ಸಲ್ಲತಕ್ಕದ್ದಾಗುತ್ತದೆ. ಉಪಸಂಹಾರ. ಹರಿಶ್ಚಂದ್ರನ ಕಥೆ ಬಹಳ ಹಳೆಯದಾದರೂ ರಾಘವಾಂಕನಿಗಿಂತ ಹಿಂದೆ ಈ ವಿಷಯವನ್ನು ಪ್ರತಿಪಾದಿಸಿ ಬರೆದ ಸಂಸ್ಕೃತ ಕನ್ನಡ ಕಾವ್ಯಗಳು ಬಹು ಅಪರೂಪ. ಅವನಿಗಿಂತ ಹಿಂದೆ ಕನ್ನಡದಲ್ಲಿ ಬರೆದವರು ಪ್ರಾಯಿಕವಾಗಿ ಜೈನರು. ಅವರ ತೀರ್ಥಂಕರ ಪುರಾಣಗಳನ್ನೇ ವಿಶೇಷವಾಗಿ ಬರೆದವರು. ಸಂಸ್ಕೃತ ಸಾಹಿತ್ಯದಲ್ಲಿಯೂ ಈ ಕಥೆಯುಳ್ಳ ಪ್ರಸಿದ್ಧ ಕಾವ್ಯ ಎಂದರೆ ಚಂಡ ಕೌಶಿಕ ನಾಟಕ, 10ನೇ ಶತಮಾನ ಒಂದೇ. ಇದು ಕಥೆಯಲ್ಲಿ ಮಾರ್ಕಾಂಡೇಯ ಪುರಾಣವನ್ನು ಹೋಲುತ್ತದೆ. ಇಲ್ಲಿ ವಸಿಷ್ಠ ವಿಶ್ವಾಮಿತ್ರರ ವ್ಯಾಜ್ಯವಿಲ್ಲ. ದುರ್ವಿಲಂಗ್ಯವಾದ ಪೂರ್ವಕರ್ಮ ಪರಿಪಾಕದಿಂದ ಹರಿಶ್ಚಂದ್ರನಿಗೆ ಕಷ್ಟ ಪ್ರಾಪ್ತವಾಗುತ್ತದೆಂದು ಪ್ರಚಂಡ ಕೋಪಿಯಾದ ವಿಶ್ವಾಮಿತ್ರನು ಅದಕ್ಕೆ ನಿಮಿತ್ತ ಮಾತ್ರನಾಗುತ್ತಾನೆಂದು ಸೂಚಿಸಲಾಗಿದೆ. ಅದನ್ನು ಓದುತ್ತಾ ಓದುತ್ತಾ ಈ ಅವನ ಮುಂಗೋಪವೇ ಅವನ ಜೀವಮಾನದ ಸೋಲಿಗೆಲ್ಲ ಕಾರಣವೆನಿಸುತ್ತದೆ. ಒಟ್ಟಿನ ಮೇಲೆ ಆ ನಾಟಕದಲ್ಲಿ ಚಂಡ ಕೌಶಿಕನಿಗೆ ಪ್ರಾಶಸ್ತ್ಯ. ಹರಿಶ್ಚಂದ್ರನ ಸತ್ಯ ಧರ್ಮ ಶೀಲಗಳು ಆಶ್ಚರ್ಯಕರವಾಗಿ ಅವನಲ್ಲಿ ಗೌರವವನ್ನು ಉಂಟು ಮಾಡುವಂತಿದ್ದರೂ ಅಂಥ ಧರ್ಮವಂತನನ್ನು ಕೈಯಲ್ಲಿ ಹಿಡಿದು ಹಿಸುಕಿ ಬಿಡುವಂತಿರುವ ವಿಧಿ ರೂಪವಾದ ಆ ಚಂಡ ಕೌಶಿಕನನ್ನು ಚಿತ್ರಿಸಬೇಕೆಂಬುದು ಕವಿಯ ಆಶಯ. ಅಂತೂ ಕೌಶಿಕರ ದೃಷ್ಟಿಯಿಂದ ನೋಡಲಿ, ಹರಿಶ್ಚಂದ್ರನ ದೃಷ್ಟಿಯಿಂದ ನೋಡಲಿ, ಈ ಕಥೆಯು ಪಾಶ್ಚಾತ್ಯ ಜಾತಿಯ ರುದ್ರ ನಾಟಕಕ್ಕೆ ಉತ್ತಮವಾದ ವಸ್ತು. ಶೋಕ ವೀರ ವೈರಾಗ್ಯಗಳನ್ನು ಪ್ರತಿಪಾದಿಸುವುದಕ್ಕೆ ಇಲ್ಲಿ ಬೇಕಾದಷ್ಟು ಅವಕಾಶವಿದೆ. ಇಂಥ ರಂಜಕವು ಲೋಕ ಪೂಜ್ಯವೂ ಆದ ಕಥೆಯನ್ನು ತೆಗೆದುಕೊಂಡು ಅದನ್ನು ವೀರ ಕರುಣ ಪರಿಪೂರ್ಣವಾಗಿ ಆದರೆ ಸುಗಮವಾದ ಷಟ್ಪದಿ ಕಾವ್ಯವಾಗಿ ಬರೆದಿರುವ ಕೀರ್ತಿಯು ರಾಘವಾಂಕ ಪಂಡಿತನದು. ಆತನ ಮೇಲ್ಪಂಕ್ತಿಯನ್ನು ಕಥಾ ಅನುಸರಣದಲ್ಲಿ ಅಲ್ಲದಿದ್ದರೆ ಕಾವ್ಯ ಪದ್ಧತಿಯಲ್ಲಾದರೂ ಈಚಿನ ಷಟ್ಪದಿ ಕಾವ್ಯಕರ್ತರು ಅನುವರ್ತಿಸಿಕೊಂಡು ಬಂದಿದ್ದಾರೆ. ಇಲ್ಲಿಗೆ ಹರಿಶ್ಚಂದ್ರ ಕಾವ್ಯದ ಕೆಲವು ಭಾಗಗಳನ್ನು ಓದಿದ್ದೇನೆ. ಎ.ಆರ್. ಕೃಷ್ಣಶಾಸ್ತ್ರಿಗಳು ವಿಮರ್ಶಾ ರೂಪಕವಾದ ಲೇಖನ. ಈ ಲೇಖನವನ್ನು ಓದುವ ಉದ್ದೇಶ ಮತ್ತೆ ನಾವೆಲ್ಲ ಹರಿಶ್ಚಂದ್ರ ಕಾವ್ಯವನ್ನು ಓದುವಂತಾಗಲಿ ಅಂತ ಹೇಳುವ ಒಂದು ಉದ್ದೇಶ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.